ನಿಜ ಆಗಲಿ ಯಾವುದೇ ಆಗಲಿ ಇದು ಒಂದು ಫಂಡಮೆಂಟಲ್ ರೈಟ್, ಇದು ಸಂವಿಧಾನ ಇದೆಯಲ್ಲ ಅದನ್ನ ಹನನ ಮಾಡೋದು ಒಂದು ಹುನ್ನಾರ ಅಂತ ಹೇಳ್ತೀವಿ. ಇದು ಒಂದು ನೆಪ ಅಷ್ಟೇ, ಹಿಜಾಬ್ ಅಂತ ಇರೋದು ಒಂದು ನೆಪ ಅಷ್ಟೇ. ಇದು ಇಲ್ಲಿಂದ ಶುರು ಮಾಡಿ ಸಂವಿಧಾನಕ್ಕೆ ವಿರೋಧವಾಗಿ ಬಿಜೆಪಿ ಆಗಲಿ ಅಥವಾ ಸಂಘ ಪರಿವಾರದ ಬೇರೆ ಬೇರೆ ಸದಸ್ಯರಾಗಲಿ ನೇತಾರರಾಗಲಿ ಸಂವಿಧಾನ ಸರಿ ಇಲ್ಲ, ಅಂಬೇಡ್ಕರ್ ಕೊಟ್ಟರು ಸಂವಿಧಾನ ಸರಿ ಇಲ್ಲ ಅಂತ ಹೇಳೋದು ನಾವು ಕೇಳಿ ಬರ್ತಾ ಇದ್ದೀವಿ. ಅದಕ್ಕೆ ಲಾಸ್ಟ್ ಎರಡು ತಿಂಗಳಿಂದ ನೋಡ್ತಾ ಇದ್ದೀವಿ, ರಾಷ್ಟ್ರ ಧ್ವಜನ ಅವಮಾನಿಸಿದ್ರು, ಅದಾದ್ಮೇಲೆ ಹಿಜಾಬ್ ಶುರು ಆಯ್ತು, ಅದಾದ್ಮೇಲೆ ಈಗ ರೀಸೆಂಟ್ ಆಗಿ ನಾವು ಈಗ ಅವ್ರದ್ದು ಈ ಪರ್ಫಾರ್ಮೆನ್ಸ್ ಬಿಜೆಪಿ ಗೌರ್ಮೆಂಟ್ ಏನು ಪರ್ಫಾರ್ಮೆನ್ಸ್ ಇದೆಯೋ ಅದು ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ಬಿಟ್ಟು ಜನರನ್ನು ಡೈವರ್ಟ್ ಮಾಡೋಕ್ಕೆ ಶಿವಮೊಗ್ಗದಲ್ಲಿ ನಾವು ನೋಡಿದ್ವಿ ನಾವು ಏನು ನಡೀತಾ ಇದೆ ಅಂತಂದ್ಬಿಟ್ಟು. ಈಗ ಆ ತೊಂಬಿ ದಂಗೆ ಏನು ನಡೆಸ್ತಾ ಇದ್ದಾರೆ ಅದು ಒಂದು ಎಲ್ಲ ಥ್ರೂ ಔಟ್ ಕರ್ನಾಟಕಕ್ಕೆ ನಡೆಸೋ ಒಂದು ಹುನ್ನಾರ ನಡೀತಾ ಇದೆ ಅಂತ ಹೇಳ್ಬೋದು ನಾವು. ಅದಕ್ಕೆ ನಾವು ನಮ್ಮ ವೇದಿಕೆಯವರು ಒಂದು ಒಂದು ನಿರ್ಧಾರ ಮಾಡಿದ್ದೀವಿ, ಏನಪ್ಪಾ ಅಂತಂದ್ರೆ ಅದಕ್ಕೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬಿಜೆಪಿ ಗೌರ್ಮೆಂಟ್ಗೆ. ನಾವು ಎಲ್ಲ ಗೌರ್ಮೆಂಟ್ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೆ ಅಲ್ಲಿ ಹೋಗ್ಬಿಟ್ಟು ಸಿ ಆರ್ ಪಿ ಸಿ 107 ಪ್ರಕಾರ ಎಲ್ಲ ಪೊಲೀಸ್ ಆಫೀಸರ್ಸ್ ಸೀನಿಯರ್ ಪೊಲೀಸ್ ಆಫೀಸರ್ ಡಿ ಜಿ ಪಿ ಆಗಲಿ ಐ ಜಿ ಪಿ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ಆಸ್ ಪರ್ 107 ಆಫ್ ಸಿ ಆರ್ ಪಿ ಸಿ ಇದೇನೇನು ದಂಗೆಗಳಾಗುತ್ತೋ ಯು ಹ್ಯಾವ್ ಟು ಮೇಂಟೈನ್ ಪೀಸ್ ಆಸ್ ಪರ್ ಸಿ ಆರ್ ಪಿ ಸಿ 107 ಅಂತ ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ. ಅದು ದೂರ ಆಗುತ್ತೆ, ಅದು ಅದು ದೂರಿನ ಪ್ರಕಾರ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಮುಂದೆ ನಾವು ಪಿ ಐ ಎಲ್ ಹೋಗ್ತೀವಿ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ನಿಮ್ಗೆ ಎಚ್ಚರಿಸಿದೀವಿ, ಅದು ನಿಮ್ ಜವಾಬ್ದಾರಿ. ಅದು ನೀವು ಆಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿ ನೀವು ಅದನ್ನ ಶಾಂತಿ ಕಾಪಾಡಬೇಕು. ಎಲ್ಲ ಒಂದು ದಂಗೆ ಆಗಿ ಜನಗಳ ಆಸ್ತಿ ಪಾಸ್ತಿಗಳು ನಷ್ಟ ಆದ್ಮೇಲೆ ನೀವು ಹೋಗೋದಲ್ಲ ಅಲ್ಲಿ. ಇನ್ಫ್ಯಾಕ್ಟ್ ವಿಡಿಯೋ ನೋಡ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ, ಅಲ್ಲಿ ಪೊಲೀಸರ ಜೊತೆ ನಿಂತ್ಕೊಂಡು ಗಾಟೆಗಳನ್ನ ನಡೆಸ್ತಾ ಇದ್ದಾರೆ, ಕಲ್ಲು ಹೊಡೆಯೋದಾರೆ, ಕಲ್ಲು ತೋಟ ನಡೆಸ್ತಾ ಇದೆ. ಸೊ ಇದನ್ನ ನಿಲ್ಲಿಸ್ಬೇಕು, ಇದನ್ನ ಕನ್ನಡದಲ್ಲಿ ಮುಂದೆ ಮುಂದುವರಿಬಾರದು, ಇಷ್ಟಕ್ಕೆ ನಿಲ್ಲಬೇಕು ಅಂತ ಹೇಳ್ತಾ ಇದೀವಿ. ತದನಂತರ ನಾವು ಬಹಳ ಬೇಗ ಶೀಘ್ರದಲ್ಲೇ ಒಂದು ದೊಡ್ಡ ಸಮಾವೇಶ ನಡೆಸ್ತೀವಿ, ಇದ್ರ ಬಗ್ಗೆ ಎಲ್ಲರೂ ಸೇರ್ತೀವಿ. ಈ ಅನ್ಯಾಯ ನಡೀತಾ ಇದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ಮುಂದುವರಿಬಾರ್ದು ಇದನ್ನ, ಇಷ್ಟಕ್ಕೆ ನಿಲ್ಬೇಕು. ಇದು ಈಗ ಪರ್ಫಾರ್ಮೆನ್ಸ್ ಮಾಡಿ ನೀವು ಮುಂದೆ ಜನಗಳ ಮುಂದೆ ಹೋಗಿ ನೀವು ಎಜುಕೇಶನ್ ಕೊಡ್ತೀರಾ, ಎಜುಕೇಶನ್ ಕೊಡಿ, ಅಥವಾ ಬೇರೆ ಏನಾದ್ರು ಫೆಸಿಲಿಟಿ ಕೊಡ್ತೀರಾ ಕೊಡಿ. ಅದನ್ನ ಈ ಡಿವಿಯೇಷನ್ ಮಾಡಿ ನೀವು ಎಲ್ಲೋ ಬೇರೆ ಕಡೆ ಯಾವ ಸ್ಟೇಟ್ಗಳಲ್ಲಿ ಸೋಲ್ತಿದ್ರೆ ಅಂದ್ಬಿಟ್ಟು ನೆಕ್ಸ್ಟ್ ಎಲೆಕ್ಷನ್ 2023ರಲ್ಲಿ ಸೋಲೋ ನಿಮಗೆ ಕಾಣಿಸ್ತಾ ಯಾಕೆ ಅದು ಕಣ್ಣಿಗೆ ಕಾಣಿಸ್ತಾ ಇದೆ, ಅದನ್ನ ನಿಲ್ಲಿಸ್ಬೇಕು ಅಂತ ಈ ತರ ಡೈವರ್ಟ್ ಮಾಡಿದ್ದಾರೆ. ಅದನ್ನ ಈಗಲೇ ನಿಲ್ಲಿಸ್ಬೇಕು ಅಂತ ಒಂದು ಚಿಂತಾವಣೆ ಕೊಡ್ತಾ ಇದ್ದೀನಿ.